नमस्कार वीक्षकरे, केके टू न्यूज गे स्वागत। मणिगुळि पट्टण पंचायती बीजेपी मडिदिगे इंदु नडेद पट्टण पंचायती चुनावणा फलितांशदल्लि बसवन बागेवाडी तालूकिन मणिगुळि पट्टण पंचायतियल्लि बीजेपी मडिलिगे सिक्किदे। ओट्टु 16 स्थानगळल्लि 12 स्थानदल्लि बीजेपी गेलुवन्न बारिसिदे, कांग्रेस 4 स्थानवन्न पडेदिदे। इन्नु पट्टण पंचायती चुनावणेयल्लिद्द बीजेपी पर मातनाडिद बीजेपी मुखंडरद अप्पुगौड ಸೋಮನಗೌಡ ಪಾಟೀಲ್ ಅವರು ಇವತ್ತು ನಮ್ಮ ಮನಗುಳಿಯಲ್ಲಿ ಬಿಜೆಪಿ ಪರ ಮತ ಹಾಕಿ ಗೆಲ್ಲಿಸಿರುವ ಮತ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ। ಮತ್ತು ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರಾದ ನರೇಂದ್ರ ಮೋದಿ ಅವರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಬೊಮ್ಮಾಯಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದರು। ಇವತ್ತು ಮನಗುಳಿ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲುವುದಕ್ಕೆ ಕಾರಣ ನಮ್ಮ ಬಿಜೆಪಿಯ ಪಾರ್ಟಿಯ ನಾಯಕರು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಜನರು ನಮಗೆ ಮತವನ್ನು ನೀಡಿದ್ದಾರೆ ಅಂತ ಹೇಳಿದರು। ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳ ಹೆಸರು ಈ ತರ ಇದೆ: ಡಾಕ್ಟರ್ ಎಂಡಿ ಮೇತ್ರಿ, ರಾಜಶೇಖರ ವಾಲೇಕರ್, ಸತ್ಯವ ಮಲ್ಲಪ್ಪ ಗಣಿ, ಪ್ರದೀಪ ಪಂಪಯ್ಯ ಜಾನ್ಕರ್, ಪ್ರಕಾಶ ಗುರ್ಲಿಂಗಪ್ಪ ಮನಗುಳಿ, ಅರುಂಧತಿ ಗುರ್ಲಿಂಗಯ್ಯ ಕಾರ್ಜೋಳ್, ಭಾಗ್ಯರಾಜ್ ಸೊನ್ನದ್, ನೀಲಾಬಾಯಿ ನಿಂಗನಗೌಡ ಗಜಗೊಂಡ, ರಾಮಚಂದ್ರ ಕೃಷ್ಣಾಜಿ ಮದ್ದಾಪುರ್, ಮುಖವ ತಿಪ್ಪಣ್ಣ ಕ್ಯಾತನ್ನವರ್, ರಮೇಶ ಅಶೋಕ ಪಿರ್ಗ, ಮುಜಾನಾ ಅಮೀನ್ ಸಾಬ ದಳವಾಯಿ. ಒಂದು ಗೆದ್ದಂತಹ ಅಭ್ಯರ್ಥಿಗಳು ಸಂಭ್ರಮವನ್ನ ಪಟ್ಟರು, ಸಿಹಿ ಹಂಚುವ ಮೂಲಕ ಪಟಾಕಿಯನ್ನ ಸಿಡಿಸುವ ಮೂಲಕ ಸಂಭ್ರಮ ಆಚರಣೆಯನ್ನು ಆಚರಿಸಿದ್ರು. ವರದಿ ಶಿವಪುತ್ರ, ಕೆಕೆ ಟು ನ್ಯೂಸ್, ಬಸವನ ಬಾಗೇವಾಡಿ. ಈ ಫಲಿತಾಂಶ ಬಹಳಷ್ಟು ನಮಗೆಲ್ಲ ಖುಷಿ ತಂದದ್ದು. ಅದು ಯಾಕಂದ್ರೆ 16 ಸ್ಥಾನಗಳಲ್ಲಿ 12 ಬಿಜೆಪಿ ಗೆದ್ದು ನಾವು ಏನದ ಇವತ್ತು ವೀರ ಪತಾಕೆ ಹಾರಿಸೇವು ಅಂಥೇಳಿ ನಮಗೆಲ್ಲ ಖುಷಿಯಾಗಿದೆ. ಇದೊಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಕಾರಣ ಅಂದ್ರೆ ನರೇಂದ್ರ ಮೋದಿಯವರ ಒಂದು ಕೆಲಸಗಳು, ಅವರ ನೇತೃತ್ವದಲ್ಲಿ ನಡೆದಂಥ ಸರ್ಕಾರ ನಮ್ಮ ದೇಶದ ತುಂಬ ಬೇಕಾದ್ದು ಬೇಡಾದ್ದು ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದಂಥ ವ್ಯಕ್ತಿ, ಅವರ ನೇತೃತ್ವದಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷ ಹಾಗೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೊಮ್ಮಾಯಿಯವರು ಹಾಗೂ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದಂಥ ಸರ್ಕಾರ, ಈ ಸರ್ಕಾರದಲ್ಲಿ ಸಹಿತ ಸಾಕಷ್ಟು ಸೌಲಭ್ಯಗಳನ್ನು ತಂದು ಎಲ್ಲರಿಗೂ ಸೌಕರ್ಯಗಳನ್ನು ಕೊಟ್ಟಂಥ ಪಕ್ಷ ಇದು. ಆ ಪಕ್ಷದಲ್ಲಿ ನಾವು ಇವತ್ತು ಸೇರಿಕೊಂಡು ನಾವೆಲ್ಲ ನಿಂದಿಸಿದಂಥ ಅಭ್ಯರ್ಥಿಗಳು ಸಾಕಷ್ಟು ಜೈಬೇರಿ ಬರಲಿಕ್ಕೆ ಕಾರಣ ಅವರೆಲ್ಲರ ಶ್ರಮ ಅಂತೇಳಿ ನಾನು ಕೇಳ್ಕೊತೇನೆ. ಈಗಾಗಲೇ 12 ಏನಿದು ಬಂದವು ರಿಸಲ್ಟ್ ಆಗ್ಯದ. ಇವೆಲ್ಲ 12 ಮಂದಿ ಅಭ್ಯರ್ಥಿಗಳ ಪರವಾಗಿ ನಾನು ಇವತ್ತು ಎಲ್ಲ ಜನತೆಗೆ ಹೇಳ್ಕೊತೀನಿ. ಅದು ಏನಂದ್ರೆ ನಾವು ಪಟ್ಟಣ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ. ಯಾರಿಗೂ ಏನು ತೊಂದರೆ ಆಗಲಾರ್ದಂಗೆ ಕುಂದು ಕೊರತೆಗಳಿದ್ದರು ಅವೆಲ್ಲ ನಿವಾರಣೆ ಮಾಡಿ ಇವತ್ತೇನದ 5 ವರ್ಷದಲ್ಲಿ ನಾವು ಏನು ಪ್ರಗತಿ ಸಾಧಿಸಬೇಕಾಗ್ಯದ ಅದನ್ನು ಸಾಧಿಸಿ ನರೇಂದ್ರ ಮೋದಿಯವರಿಗೂ ಹಾಗೂ ಬೊಮ್ಮಾಯಿ ಅವರಿಗೂ ಒಂದು ಶಕ್ತಿ ಕೊಡ್ತೇವೆ. ನಾವು ಅವರಿಗೆ ಬೆನ್ನೆಲುಬಾಗಿ ನಿಂದಿರ್ತೇವೆ.